हाय फ्रेंड्स नमस्ते नानिवत्तु सांप्रदायिकवागी ब्राह्मण शैलियल्ली माडुवंतह ओंदु मेणसिन पुडी अथवा रसम पुडियन्न निमगे ई वीडियोदल्ली तोरिस्ता इदीनि इदक्के मेन आगि बेकागिरुवंतह इंग्रेडिएंट्स कोत्तंबरी बीज कोत्तंबरी बीज नानिल्ली अर्ध केजी अष्टु तगोंडिदीनि हागे काल केजी अष्टु बैडगी मेणसिनकायी काल केजी अष्टु गुंटूर मेणसिनकायिन्न तगोंडिदीनि सो बैडगी मेणसिनकायी गुंटूर मेणसिनकायिगे एनु डिफरेंस अंद्रे नोडि गुंटूर मेणसिनकायी ई तर हेच्चु कडिमे स्ट्रेट आगिरुत्ते अदु गुंटूर मेणसिनकायी बैडगी मेणसिनकायी बंदु ई तर स्वल्प रिंकल्स इरुत्ते सोट सोटक इरुत्ते सुक्की इरुत्ते अदु बैडगी मेणसिनकायी बैडगी मेणसिनकायी कलर कोडुत्ते गुंटूर मेणसिनकायी खार कोडुत्ते निमगे अकस्मात ओंदु स्वल्प कलर बेकु अथवा चूर खार जास्ति बेकु अंतंद्रे ई एरडु इदरल्लि ओंदु स्वल्प हेच्चु कडिमे ओंदु 50 ग्राम 100 ग्राम जास्ति माड्कोबहुदु एनु तोंदरे एनिल्ल अदर जोतेगे नानु 100 ग्राम नष्टु जीरिगेयन्न इट्कोंडिदीनि मामूलि नम्म जीरिगे आमेलिंद ओंदु 50 ग्राम नष्टु काळुमेण्स इट्कोंडिदीनि हागे ಸಾಸಿವೆ ಅದು ಅಷ್ಟೇ ಒಂದು 50 ಗ್ರಾಂ ನಷ್ಟು ಸಾಸಿವೆ ಇಟ್ಕೊಂಡಿದ್ದೀನಿ ಹಾಗೆ ಮೆಂತ್ಯ ಇದೊಂದು 25 ಗ್ರಾಂಸ್ ಅಷ್ಟು ಮೆಂತ್ಯ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಇಂಗು ಇಂಗು ಇಟ್ಕೊಂಡಿದ್ದೀನಿ ಇಂಗು ತುಂಬಾ ಮುಖ್ಯ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಆಮೇಲೆ ಇಲ್ಲಿ ನಾನು ಅರಿಶಿನದ ಗೊನೆ ಇಟ್ಕೊಂಡಿದ್ದೀನಿ ಕೆಲವರು ಏನು ಮಾಡ್ತಾರೆ ಅರಿಶಿನನೇ ಹಾಕಿಬಿಡ್ತಾರೆ ಅರಿಶಿನದ ಗೊನೆ ಸಿಗಲ್ಲ ಅಥವಾ ಅದು ಕಷ್ಟ ಅಂತ ಬಟ್ ಅರಿಶಿನದ ಗೊನೆ ಹಾಕಿದ್ರೇನೆ ಟೇಸ್ಟ್ ಆಮೇಲೆ ಇಲ್ಲಿ ನಾನು ಕರ್ವೆನ್ ಸೊಪ್ಪು ಇಟ್ಕೊಂಡಿದ್ದೀನಿ ಸುಮಾರು ಚೆನ್ನಾಗಿ ತೊಳೆದು ಆ ಧೂಳೆಲ್ಲ ಹೋದ ಮೇಲೆ ಒಂದು ಬದ್ದೆ ಬಟ್ಟೆಯಲ್ಲಿ ಆರ ಹಾಕೊಂಡು ಕರ್ವೆನ್ ಸೊಪ್ಪನ್ನ ಇಟ್ಕೋಬೇಕು ಸೋ ಇದಿಷ್ಟು ನಮಗೆ ಇವತ್ತಿನ ಮೆಣಸಿನ ಪುಡಿಗೆ ಬೇಕಾಗಿರುವಂತ ಇಂಗ್ರೆಡಿಯಂಟ್ಸ್ ಸೋ ಇನ್ ತಡ ಮಾಡೋದು ಬೇಡ ಹೇಗೆ ಮಾಡೋದು ಇದನ್ನೆಲ್ಲವನ್ನು ಹುರ್ಕೊಂಡು ಆಮೇಲೆ ಮಿಲ್ ಮಾಡೋದು ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ ಎಸ್ ಫ್ರೆಂಡ್ಸ್ ಈಗ ಒಂದೊಂದೇ ಇದನ್ನ ಹುರ್ಕೊಳ್ತಾ ಹೋಗೋಣ ಮೊದಲು ನಾನು ಕೊತ್ತಂಬರಿ ಬೀಜನ ತಗೊಂಡಿದ್ದೀನಿ ಅದು ಸ್ವಲ್ಪ ನಮಗೆ ಬಾಂಡ್ಲೆ ಕೆಪಾಸಿಟಿ ಮೇಲೆ ಹಾಕೊಳ್ಳಬಹುದು ಫುಲ್ ಎಲ್ಲಾ ಒಟ್ಟಿಗೆ ಒಂದೇ ಸಾರಿ ಹಾಕೊಳ್ಳಬೇಕು ಅಂತ ಏನಿಲ್ಲ ನಾನು ಒಂದು ಸ್ವಲ್ಪ ಈ ತಗೊಂಡಿರೋದ್ರಲ್ಲಿ ಒಂದು ಅರ್ಧದಷ್ಟು ಕೊತ್ತಂಬರಿ ಬೀಜನ ಹಾಕೊಳ್ತಾ ಇದೀನಿ ಕೊತ್ತಂಬರಿ ಬೀಜನ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಹೇಗೆ ಹುರ್ಕೊಂಡು ಹುರ್ದಿದೆ ಅಂದ್ರೆ ಚೆನ್ನಾಗಿ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಅದು ಸೌಂಡ್ ಬರುತ್ತೆ ಅಂದ್ರೆ ಚಟ್ ಚಟ್ ಅಂತ ಸೌಂಡ್ ಬರುತ್ತೆ ಈಗ ಹುರ್ದಿರೋ ಅಂತ ಸೌಂಡ್ ಈಗ ಸಾಸಿವೆ ಅದಲ್ಲ ಒಗ್ಗರಣೆಗೆ ಹಾಕಿದಾಗ ಹೇಗೆ ಸೌಂಡ್ ಬರುತ್ತೋ ಅದೇ ತರನೇ ಕೊತ್ತಂಬರಿ ಬೀಜ ಸಹ ಸೌಂಡ್ ಬರುತ್ತೆ ಅದರ ಸೌಂಡ್ ಬಂದಾಗ ನಮಗೆ ಕೊತ್ತಂಬರಿ ಬೀಜ ಆಗಿದೆ ಅಂತ ಓಕೆನಾ ಸೋ ಫಸ್ಟ್ ಚೆನ್ನಾಗಿ ಕೊತ್ತಂಬರಿ ಬೀಜ ಹುರ್ಕೊಂಡು ಬಿಡೋಣ ಕೊತ್ತಂಬರಿ ಬೀಜ ಆದ್ಮೇಲೆ ಮಿಕ್ಕಿದ ಒಂದೊಂದೇ ಐಟಮ್ಸ್ ನ ಹುರ್ಕೊಳ್ತಾ ಹೋಗೋಣ ಫ್ರೆಂಡ್ಸ್ ಇದು ನಮ್ಮ ತಾಯಿ ಮಾಡ್ತಾ ಇದ್ದಂತ ಮೆಣಸಿನ ಪುಡಿ ಒಂದು ಇದು ಏನು ಅಳತೆ ಪ್ರಮಾಣ ಸೋ ಹಾಗಾಗಿ ಅದನ್ನೇ ನಾನು ಇಲ್ಲಿ ಫಾಲೋ ಮಾಡ್ತಾ ಇದೀನಿ ಹೊರಗಡೆಯಿಂದ ತಗೊಳ್ಳಬಹುದು ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಅಂಗಡಿಯಿಂದ ಅಂದ್ರೆ ಇವಾಗ ಯಾವುದೋ ಬ್ರ್ಯಾಂಡೆಡ್ ನಮ್ಮ ಟೇಸ್ಟ್ ಗೆ ಅಷ್ಟು ಚೆನ್ನಾಗಿರಲ್ಲ ಸೋ ಅದ ಅವಾಗ ಏನಾಗುತ್ತೆ ನಮಗೆ ಸಾರು ರುಚಿ ಬರೋದಿಲ್ಲ ಆದ್ರಿಂದ ಮನೆಯಲ್ಲಿ ಮಾಡಿ ಇಟ್ಕೊಳ್ಳೋದು ಒಳ್ಳೆದು ತುಂಬಾ ಕಡಿಮೆ ಮಾಡ್ಕೊಳ್ಳೋ ಬದಲು ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡ್ಕೊಂಡ್ರೆ ನಮಗೆ ಸ್ಟೋರ್ ಮಾಡ್ಕೊಳ್ಳಬಹುದು ಎಷ್ಟು ದಿನ ಇರುತ್ತೋ ಮೆಣಸಿನ ಪುಡಿ ಎಷ್ಟು ಹಳೆಯದಾಗುತ್ತೋ ಅಷ್ಟು ರುಚಿ ಜಾಸ್ತಿ ಅಂತ ಹೇಳ್ತಾರೆ ನಮ್ಮ ಅಮ್ಮ ಸೋ ಹಾಗಾಗಿ ನಾನು ಏನು ಮಾಡ್ಕೊಳ್ತೀನಿ ಸ್ವಲ್ಪ ಜಾಸ್ತಿ ಜಾಸ್ತಿನ ಮಾಡ್ಕೊಳ್ತೀನಿ ಬಟ್ ಇವತ್ತು ನಿಮಗೆ ಸ್ವಲ್ಪ ತೋರ್ಸಕ್ಕೆ ಸ್ವಲ್ಪ ಕಡಿಮೆನೇ ಮಾಡ್ಕೊಂಡಿದ್ದೀನಿ ಮಿಕ್ಸಿನಲ್ಲಿ ಸಹ ಮಾಡ್ಕೋಬಹುದು ಬಟ್ ನಿಮಗೆ ಮಿಲ್ ಇದಿದ್ರೆ ಅಂದ್ರೆ ಈಗ ರೈಸ್ ಮಿಲ್ ಆ ತರದ ಏನಾದರೂ ಅನುಕೂಲ ಇದ್ರೆ ಅಲ್ಲಿ ಹೋಗಿ ಮೆಣಸಿನ ಪುಡಿನ ಮಿಲ್ ಮಾಡಿಸಿ ಬಿಕಾಸ್ ನಮ್ಮ ತಂದೆ ಯಾವಾಗಲೂ ಅಲ್ಲೇ ಮಾಡಿಸ್ತಿದ್ರು ಅದರಿಂದ ಏನಾಗುತ್ತೆ ಗೊತ್ತಾ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಹಾಗೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಅದಂದ್ರೆ ಆ ಟೆಕ್ಸ್ಚರ್ ಚೆನ್ನಾಗಿರುತ್ತೆ ಸಾರಿನಿಂದ ಪುಡಿ ಟೆಕ್ಸ್ಚರ್ ಚೆನ್ನಾಗಿರುತ್ತೆ ಹಾಗಾಗಿ ಆದಷ್ಟು ಮಿಲ್ಲಲ್ಲಿ ಮಾಡಿಸ್ಕೊಳ್ಳಿ ಮಿಕ್ಸಿಗಿಂತ ಮಿಲ್ ಒಳ್ಳೆದು ಹುಳಿ ಪುಡಿ ಅಥವಾ ಸಾಂಬಾರ್ ಪುಡಿ ಮನೆಯಲ್ಲೇ ಮಿಕ್ಸಿನಲ್ಲಿ ಮಾಡ್ಕೋಬಹುದು ಬಟ್ ಏನಂತಂದ್ರೆ ಮೆಣಸಿನ ಪುಡಿ ಮಾತ್ರ ಆದಷ್ಟು ಮಿಲ್ಲಲ್ಲಿ ಮಾಡಿಸಿ ಅನ್ನೋದು ನಂದೊಂದು ಸಜೆಷನ್ ನಿಮಗೆ ಅಕಸ್ಮಾತ್ ಎಲ್ಲೂ ಆಗೋದೇ ಇಲ್ಲ ಟೈಮ್ ಇಲ್ಲ ಆ ತರ ಆಯ್ತು ಅಂತಂದ್ರೆ ಮನೆಯಲ್ಲಿ ಮಾಡ್ಕೊಳ್ಳಿ ಇಲ್ಲ ಅಂತಲ್ಲ ಬಟ್ ನನಗೆ ಅನುಕೂಲ ಇದೆ ಇಲ್ಲಿ ಮಿಲ್ ಮಾಡಿಸ್ಕೊಳ್ಳೋಕೆ ಹಾಗಾಗಿ ನಾನು ಮಿಲ್ಲಿಗೆ ಕೊಡ್ತೀನಿ ನಾನು ಕೊಟ್ಟಮೇಲೆ ನಿಮಗೆ ಟೆಕ್ಸ್ಚರ್ ತೋರಿಸ್ತೀನಿ ಏನು ಡಿಫ್ರೆನ್ಸ್ ಹೇಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದು ಅಥವಾ ಅಂಗಡಿನಲ್ಲಿ ತಗೊಳ್ಳೋದಕ್ಕೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಕೊತ್ತಂಬರಿ ಬೀಜ ಹುರ್ಕೊಂಡಿದ್ದೀನಿ ಹೇಗೆ
ಚಟಪಟ ಅಂತ ಸೌಂಡ್ ಬರ್ತಿದೆ ಕೇಳಿಸ್ಕೊಳ್ಳಿ ನೋಡಿ ಅಲ್ಲ ಇನ್ನೊಂದು ಸಾರಿ ತೋರಿಸ್ತೀನಿ ಕೇಳಿಸ್ತಿದೆ ಅಂತ ಅನ್ಕೊಳ್ತೀನಿ ಸೋ ಏನಂತಂದ್ರೆ ಇದು ಈ ತರ ಹುರಿದ್ರೆ ಚಟಪಟ ಅಂತ ಸೌಂಡ್ ಬಂದಾಗ ಹುರಿದ್ರೆ ಅಷ್ಟವರೆಗೂ ಹುರಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಏನು ಇಲ್ಲ ಸೋ ಈಗ ನಾನು ಒಂದು ದೊಡ್ಡ ಬೇಸನ್ ಅಥವಾ ಪರಾತಗೆ ಇದನ್ನ ಟ್ರಾನ್ಸ್ಫರ್ ಈಗ ನಾನು ಎಲ್ಲ ಕೊತ್ತಂಬರಿ ಬೀಜ ಎಲ್ಲ ಹುರ್ಕೊಂಡಿದ್ದಾಯ್ತು ಈಗ ನಾನು ಏನು ಇಟ್ಕೊಂಡಿದ್ದೆ ಜೀರಿಗೆ ಅದನ್ನ ಹಾಕೊಳ್ತಾ ಇದೀನಿ ಅದನ್ನ ಈಗ ಹುರ್ಕೊಳ್ಳೋಣ ಚೆನ್ನಾಗಿ ಈ ತರ ಇದು ಅಷ್ಟೇ ಒಳ್ಳೆ ಘಮ ಬರುತ್ತೆ ಘಮ ಬಂದು ಸ್ವಲ್ಪ ಸೌಂಡ್ ಬರುತ್ತೆ ಆ ಸೌಂಡ್ ಬಂದ ಮೇಲೆ ಆಫ್ ಮಾಡಿದ್ರೆ ಆಯ್ತು ಇದೆಲ್ಲ ಬೇಗ ಬೇಗ ಆಗೋಗುತ್ತೆ ಇನ್ಫ್ಯಾಕ್ಟ್ ಮೆಣಸಿನ ಪುಡಿ ಮಾಡೋದು ತುಂಬಾ ಸುಲಭ ಹುಳಿ ಪುಡಿ ಮಾಡೋದಕ್ಕಿಂತ ಯಾಕಂದ್ರೆ ಹುಳಿ ಪುಡಿ ಆದ್ರೆ ಕಡಲೆಬೇಳೆ ಅದನ್ನೆಲ್ಲ ಹುರ್ಕೊಳ್ಳಬೇಕು ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ಮೆಣಸಿನ ಪುಡಿ ತುಂಬಾ ಸುಲಭ ಮೆಣಸಿನಕಾಯಿ ಹುರಿಯೋದು ಅಂದ್ಬಿಟ್ರೆ ಮಿಕ್ಕಿದ್ದೆಲ್ಲ ಬೇಗ ಬೇಗ ಆಗೋಗ್ಬಿಡುತ್ತೆ ಮತ್ತೆ ನಿಮಗೆ ಜೀರಿಗೆ ನನಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಓಕೆನಾ ಸೋ ಕಲರ್ ಚೇಂಜ್ ಆಗಿ ಘಮ್ ಅಂತ ವಾಸನೆ ಬರುತ್ತೆ ಅದು ನಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಸೌಂಡ್ ಬರುತ್ತೆ ಚಿಟಪಟ ಅಂತ ಆ ಸೌಂಡ್ ಬಂದ ತಕ್ಷಣ ನೀವು ಜೀರಿಗೆನ ಆಗಿದೆ ಅಂತ ತಿಳ್ಕೊಂಡು ತೆಗಿಬಹುದು ಓಕೆನಾ ಇನ್ನು ಅದೇ ತರ ಮಿಕ್ಕಿದೆಲ್ಲ ಇಂಗ್ರೆಡಿಯೆಂಟ್ಸ್ ಒಂದೊಂದಾಗಿ ಹುರ್ಕೊಳ್ಳಬೇಕು ನೋಡಿ ಆಲ್ರೆಡಿ ಕಲರ್ ಚೇಂಜ್ ಆಗ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನ್ಕೊಳ್ತೀನಿ ಹಾಗೆ ಘಮ ವಾಸನೆ ಕೂಡ ತುಂಬಾ ಘಮ್ ಅಂತ ಒಳ್ಳೆ ಪರಿಮಳ ಬರ್ತಾ ಇದೆ ಮತ್ತೆ ಹಾಗೆ ಆಗ್ತಾ ಇರೋ ಚಿಟಪಟ ಅಂತ ಸೌಂಡ್ ಬರ್ತಿದೆ ಅಬ್ಸರ್ವ್ ಮಾಡಿ ನೋಡಿ ಅಲ್ವಾ ಎಷ್ಟು ಸೌಂಡ್ ಬರ್ತಿದೆ ಸೋ ಈಗ ಜೀರಿಗೆ ಆಗಿದೆ ಜೀರಿಗೆ ಆದ್ಮೇಲೆ ನಾನು ನೆಕ್ಸ್ಟ್ ಅನ್ನ ಹಾಕೊಳ್ತೀನಿ ಈಗ ಮೆಣಸನ್ನ ಹುರ್ಕೊಳ್ಳೋಣ ಮೆಣಸು ಅಷ್ಟೇ ಇದು ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಇದು ಫಟ್ ಫಟ್ ಅಂತ ಹೊಡ್ಕೊಳ್ಳುತ್ತೆ ಪ್ಲಸ್ ಒಂಥರ ಇದು ಕಲರ್ ಚೇಂಜ್ ಆಗೋದು ಅಷ್ಟು ನಮಗೆ ಗೊತ್ತಾಗಲ್ಲ ಬಟ್ ಒಂಥರ ಡಿಫ್ರೆಂಟ್ ಆಗಿ ಶೈನಿಂಗ್ ಬರೋ ಥರ ಬರುತ್ತೆ ಸೊ ನಿಮಗೆ ತೋರಿಸ್ತೀನಿ ಪ್ಲಸ್ ಒಂಥರ ಸಾಫ್ಟ್ ಆದಂಗೆ ಆಗುತ್ತೆ ಸೊ ಆವಾಗ ನಿಮಗೆ ಮೆಣಸು ಆಗಿದೆ ಅಂತ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಇರಲಿ ಅಥವಾ ತೀರ ಚಿಕ್ಕ ಸಣ್ಣಗೂ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಇರಲಿ ಆವಾಗ ಚೆನ್ನಾಗಿ ಆಗುತ್ತೆ ನೋಡಿ ಈಗ ಹಾಗೆ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಹಾಗೆ ಪಟ್ ಪಟ್ ಅಂತ ಹೊಡ್ಕೊಳ್ಳೋ ಸೌಂಡ್ ಕೇಳಿಸ್ತಾ ಇದೆ ನೋಡಿ ಈಗ ನಾನು ಹೇಳಿಲ್ಲ ಒಂಥರ ಸಾಫ್ಟ್ ಆದಂಗಾಗಿ ಒಂಥರ ಚೇಂಜ್ ಆಗುತ್ತೆ ಕಲರ್ ಅಂತ ಇದರಲ್ಲಿ ನೀವು ನೋಡ್ಬೋದು ಆತರ ಸುಕ್ ಸುಕ್ ಇರೋದೆಲ್ಲ ಏನಾಗುತ್ತೆ ಒಂಥರ ಸಾಫ್ಟ್ ಆದಂಗೆ ಆಗುತ್ತೆ ನೋಡಿ ನೋಡಿ ಇದರಲ್ಲೇ ಹೇಗೆ ಕುಣಿತಾ ಇದೆ ಅಲ್ವಾ ಹೇಗೆ ಹೊಡ್ಕೋತಾ ಇದೆ ನೋಡಿ ಹಾ ಸೊ ಈಗ ಮೆಣಸು ಆಗಿದೆ ಅಂತ ಒಂದು ಎರಡು ನಿಮಿಷ ಮತ್ತೆ ಫ್ರೈ ಮಾಡಿ ತೆಗೆದು ಹಾಕೊಂಡ್ಬಿಡಿ ಓಕೆನಾ ಸೊ ಮತ್ತೆ ಎರಡು ನಿಮಿಷ ಕೈ ಆಡೋಣ ಯಾಕೆ ಅಂತಂದ್ರೆ ಎಲ್ಲ ಮೆಣಸು ಇದೇ ಥರನೇ ಆಗಬೇಕು ಹಾಗಾಗಿ ನೋಡಿ ಈ ತರ ಹೇಗೆ ಪಟ ಪಟ ಅಂತ ಸೌಂಡ್ ಬರ್ತಿದೆ ಅಲ್ವಾ ಈಗ ಸ್ವಲ್ಪ ಉರಿ ಕಮ್ಮಿ ಮಾಡಿಕೊಂಡು ನಾವು ಬೇರೆ ಒಂದು ಇದಕ್ಕೆ ಹಾಕೊಳ್ಳೋಣ ಎಸ್ ಫ್ರೆಂಡ್ಸ್ ಈಗ ನೆಕ್ಸ್ಟ್ ನಾನು ಸಾಸಿವೆಯನ್ನು ಹಾಕೊಳ್ತಾ ಇದ್ದೀನಿ ಸಾಸಿವೆ ಅಂತೂ ತುಂಬ ಬೇಗ ಆಗೋಗುತ್ತೆ ಜಾಸ್ತಿ ಟೈಮೇ ತಗೊಳ್ಳಲ್ಲ ಶಾಖಕ್ಕೆ ಸಾಸಿವೆ ಆಗೋಗ್ಬಿಡುತ್ತೆ ಆ ಥರ ನಿಮ್ಗೆ ಈ ಸಾರಿನ ಪುಡಿ ಅಥವಾ ಮೆಣಸಿನ ಪುಡಿನಲ್ಲಿ ಟೈಮ್ ಕನ್ಸ್ಯೂಮಿಂಗ್ ಅಂತಂದ್ರೆ ಇದು ಏನು ಮೆಣಸಿನಕಾಯಿ ಹುರಿಯೋದು ಯಾಕಂದ್ರೆ ಅದು ಸ್ವಲ್ಪ ಘಾಟು ಇರುತ್ತೆ ಹುರಿಯಕ್ಕೆ ಅದೊಂದು ಸ್ವಲ್ಪ ಇದು ಅಷ್ಟು ಬಿಟ್ಟರೆ ಮಿಕ್ಕಿದೆಲ್ಲ ನೋಡಿ ಸಾಸಿವೆ ಅಂತೂ ಹಾಕ್ತಿದ್ದಂಗೆ ಹೆಂಗೆ ಚಟಾಗಿ ಉಪ್ಪಿಡ್ತು ನೋಡಿ ಅಷ್ಟೇ ಆಗೇ ಹೋಯಿತು ಒಂದ್ಸರಿ ಕೈ ಆಡ್ಬಿಟ್ರೆ ಎಲ್ಲದೂ ಆಗೋಗ್ಬಿಡುತ್ತೆ ಮುಗ್ದೈತೆ ಎಷ್ಟು ಹೊತ್ತು ಹಾಕಿದ ತಕ್ಷಣ ಆಗೇ ಹೋಯಿತು ಅಲ್ಲ ಯಾಕಂದ್ರೆ ಅದು ಬಾಂಡೆ ಶಾಖ ಇರುತ್ತೆ ನೋಡಿ ಆ ಶಾಖಕ್ಕೆ ಇದೆಲ್ಲ ಆಗ್ಬಿಡುತ್ತೆ ನೋಡಿ ಹೇಗೆ ಚಟ್ಕೂತಿದೆ ಅಲ್ವಾ ಫ್ರೆಂಡ್ಸ್ ಆಗೋಯ್ತು ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟು ಮೆಂತ್ಯ ಮೆಂತ್ಯನೂ ಅಷ್ಟೇ ನಿಮಗೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಒಂಥರ ಡಾರ್ಕ್ ಕಲರ್ ಆಗುತ್ತೆ
ಪ್ಲಸ್ ಘಮ ಅಂತ ವಾಸನೆ ಬರುತ್ತೆ ಮೆಂತ್ಯದ ಒಂದು ಅರೋಮಾನೆ ಡಿಫ್ರೆಂಟ್ ಎಷ್ಟು ಘಮ ಅಂತ ವಾಸನೆ ಬರುತ್ತೆ ಆಮೇಲೆ ಇದು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಚಟ್ಗುಟ್ಟತ್ತೆ ಖಂಡಿತ ಚಟ್ಗುಟ್ಟತ್ತೆ ಬಟ್ ಏನಂದ್ರೆ ಇದು ಕಲರ್ ಚೇಂಜ್ ಆಗಿ ಅರೋಮಾನೆ ನಿಮಗೆ ಗೊತ್ತಾಗೋಗುತ್ತೆ ಇಡೀ ಮನೆ ಘಮ ಅಂತಿರುತ್ತೆ ನಾನು ಹೇಳ್ತೀನಿ ಫ್ರೆಂಡ್ಸ್ ಏನು ಗೊತ್ತಾ ಮೆಂತ್ಯದ ಪುಡಿ ಹುಳಿ ಪುಡಿ ಮಾಡಿದಾಗ ಘಾಟ್ ಎಷ್ಟಿರುತ್ತೋ ಅಷ್ಟೇ ಘಮಾನೂ ಇರುತ್ತೆ ಈ ಒಂದು ಎರಡು ದಿನ ಮನೆ ಪೂರ್ತಿ ಘಮ ಅಂತಿರುತ್ತೆ ನನಗಂತೂ ಎಸ್ಪೆಷಲಿ ಮೆಣಸು ಜೀರಿಗೆ ಹುರಿದಿದ್ದ ಘಮ ಇರುತ್ತಲ್ಲ ಅದೇ ಒಂಥರ ಚೆನ್ನಾಗಿರುತ್ತೆ ಆಮೇಲೆ ಎಷ್ಟು ಈ ಮೆಣಸು ಜೀರಿಗೆ ಅಥವಾ ಈ ನಾವು ಮಾಡುವಂಥ ಮೆಣಸಿನ ಪುಡಿ ಹುಳಿ ಪುಡಿನಲ್ಲೇ ಎಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಅಂತ ನಿಮಗೆ ಗೊತ್ತಿದೆ ಯಾಕಂದರೆ ಈ ಸ್ಪೈಸಸ್ ಎಲ್ಲ ಮಸಾಲ ಸ್ಪೈಸಸ್ ಏನು ನಾವು ಯೂಸ್ ಮಾಡ್ತೀವಿ ನೋಡಿ ಹೆಂಗೆ ಚಟ್ಕುಟ್ಬಿಡ್ತು ಕಲರು ಚೇಂಜ್ ಆಯಿತು ನನಗಂತೂ ಘಮ್ ಅಂತ ವಾಸನೆನೂ ಬರ್ತಿದೆ ಸೊ ಮೆಂತ್ಯನೂ ಹಾಗೆ ಹೋಯಿತು ಇದನ್ನು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಇದನ್ನು ಆಫ್ ಮಾಡಿ ತುಂಬ ಸೀಸಬೇಡಿ ಸೀಸಿದ್ರೆ ಕಹಿ ಬಂದ್ಬಿಡುತ್ತೆ ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಹಾಂ ಈಗ ಅರ್ಶಿನದ ಕೊನೆ ಏನಿದೆ ಅದನ್ನು ಹಾಕ್ಕೊಳ್ಳೋಣ ಸೊ ಅರ್ಶಿನದ ಕೊನೆ ಸ್ವಲ್ಪ ಟೈಮ್ ತೊಗೊಳತ್ತೆ ಬಟ್ ಪರವಾಗಿಲ್ಲ ಮಾಡ್ಕೊಳ್ಬಹುದು ಇದಕ್ಕೆ ಇಷ್ಟು ದೊಡ್ಡ ಜಾಲರಿ ಸೌಂಡ್ ಬೇಡ ನಾನು ಚಿಕ್ಕದು ತೊಗೊಳ್ತೀನಿ ಅದೇ ತುಂಬ ಸೌಂಡ್ ಮಾಡುತ್ತೆ ನಾನು ಹೇಳ್ತಿದ್ದೆ ಎಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಅಂತ ಅಲ್ವಾ ಈ ನಮ್ಮ ಆ್ಯಕ್ಚುಲಿ ಫಾರ್ ಎಕ್ಸಾಂಪಲ್ ನಮಗೆ ಈ ಕೋವಿಡ್ ಟೈಮ್ನಲ್ಲೇ ಗೊತ್ತಾಗುತ್ತೆ ನಮ್ಮ ಇಂಡ್ಯಾದಲ್ಲೂ ತುಂಬ ಸಾವು ನೋವು ಆಯಿತು ಇಲ್ಲ ಅಂತ ಹೇಳಿಲ್ಲ ಬಟ್ ಬೇರೆ ಕಂಟ್ರೀಸ್ಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಹಾಗೆ ನೋಡಿದ್ರೆ ಸ್ವಲ್ಪ ಒಂದು ಸ್ವಲ್ಪ ಕಡಿಮೆ ಏನು ಮೇಯ್ನ್ ಅಂತಂದರೆ ನಾವು ಯೂಸ್ ಮಾಡುವಂಥ ಈ ಸ್ಪೈಸಸ್ಗಳೇ ಮುಖ್ಯ ಆ್ಯಕ್ಚುಲಿ ಜೀರಿಗೆ ಮೆಣಸು ಮೆಂತ್ಯ ಅಥವಾ ಚಕ್ಕೆ ಲವಂಗ ಇಂಥದ್ದೆಲ್ಲ ನಾವು ಯೂಸ್ ಮಾಡ್ತೀವಲ್ಲ ಅದರಲ್ಲಿ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಸೊ ಈಗ ನಮ್ಮ ಮಕ್ಳಿಗೂ ಅಷ್ಟೇ ನಾವಂತೂ ಅನ್ನ ಸಾರು ತಿನ್ಸೋಕ್ಕೋ ಆ ಪಿಜ್ಜಾ ಬರ್ಗರ್ ತಿನ್ಸೋಕ್ಕೋ ತಿನ್ನಲಿ ಪಿಜ್ಜಾ ಬರ್ಗರು ತಿನ್ನಬೇಕು ಈಗ ನಾನು ತಿಂತೀನಿ ಇಲ್ಲ ಅಂತಲ್ಲ ಬಟ್ ಏನಂತಂದರೆ ಒಂದು ಲಿಮಿಟಲ್ಲಿ ಇದ್ರೆ ಈಗ ಒಂದು 2 months ಒನ್ಸೋ 3 months ಒನ್ಸೋ ಆ ಥರ ಇದ್ದರೆ ಸಾಕು ದಿನ ಹೆಚ್ಚು ಕಡಿಮೆ ಈ ಥರ ನಾವು ಉಪಯೋಗಿಸುವಂಥ ಮಸಾಲೆ ಪದಾರ್ಥಗಳಿಂದ ಮಾಡಿರೋವಂಥ ಅನ್ನ ಸಾರು ಆಗಿರ್ಬೋದು ಅಥವಾ ಅನ್ನ ಹುಳಿ ಗೊಜ್ಜುಗಳು ನಾವು ಮನೆಯಲ್ಲಿ ಮಾಡುವಂತಹ ಒಂದು ಈ ವಾಂಗಿ ಬಾತು ಬಿಸಿಬೇಳೆಬಾತ್ ಇಂಥದನ್ನು ನಾವು ತಿನ್ನಿಸಿದ್ರೆ ಮಕ್ಕಳಿಗೆ ಅವ್ರ ಇಮ್ಯುನಿಟಿನೂ ಬೂಸ್ಟ್ ಆಗುತ್ತೆ ಚೆನ್ನಾಗಿರುತ್ತೆ ಈ ಪಿಜ್ಜಾ ಬರ್ಗರಲ್ಲಿ ನಮ್ಗೆ ಏನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಾವು ತಿಂತೀವಿ ಏನಂದರೆ ಅದೆಲ್ಲ ಬರೀ ಒಂದು ಟೇಸ್ಟ್ಗೋಸ್ಕರ ಅಷ್ಟೇ ನಾವು ತಿನ್ನೋದು ಸೊ ಇದನ್ನು ಅಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ಹುರ್ಕೊಳ್ಬೇಕು ಇದು ಅಷ್ಟೇ ಒಂದು ಸ್ವಲ್ಪ ಕೆಂಡದ ಥರ ಕಲರ್ ಬರುತ್ತೆ ಅಂದರೆ ಒಂಥರ ಕೆಂಪುಗಾದಂಗೆ ಅನಿಸುತ್ತೆ ಆವಾಗ ಆಮೇಲೆ ಇದು ನೀವು ಏನು ಮಾಡಬೇಕು ಚೆನ್ನಾಗಿ ಹುರಿದಿದ್ದೀರ ಹುರಿದ ಮೇಲೆ ಒಂದು ಕಲ್ಲು ಏನೋ ತೊಗೊಂಡು ಸ್ವಲ್ಪ ಕುಟ್ಟಿ ಅಥವಾ ಚಿಕ್ಕ ಜಾರಲ್ಲಿ ಇದು ಮಾಡೋಕ್ಕಾಗುತ್ತೆ ಪೌಡರ್ ಮಾಡೋಕ್ಕಾಗತ್ತೆ ಅಂದರೆ ಒಂದು ಸ್ವಲ್ಪ ಪುಡಿ ಮಾಡಿ ಆಮೇಲಿಂದ ರೈಸ್ ಮಿಲ್ಲಿಗೆ ಕೊಡಿ ಫ್ಲೋರ್ ಮಿಲ್ಲಿಗೆ ಕೊಡಿ ಇಲ್ಲ ನಾವು ಫ್ಲೋರ್ ಮಿಲ್ಲಿಗೆ ಏನು ಕೊಡೋದಿಲ್ಲ ಮನೆಯಲ್ಲೇ ಮಾಡ್ಕೊಳ್ತೀವಿ ಅಂತಂದರೆ ಆವಾಗಲೂ ಅಷ್ಟೇ ಸ್ವಲ್ಪ ಹುರಿದು ಹುರಿದ ಮೇಲೆ ಪುಡಿ ಒಂಚೂರು ಥರ ಬರ ಪುಡಿ ಮಾಡಿ ಆಮೇಲಿಂದ ದೊಡ್ಡ ಜಾರಿಗೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ವಲ್ಪ ಇದಾಗ್ಬಿಡುತ್ತೆ ಇಲ್ಲ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ಪೌಡರ್ ಮಾಡಿ ಓಕೆನಾ ಸೊ ಇದು ಇನ್ನೊಂದು ಸ್ವಲ್ಪ ಆಗಬೇಕು ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗು ಯಾಕಂದರೆ ಎರಡೇ ಎರಡು ಇರತ್ತಲ್ವ ಎರಡು ಅಥವಾ ಮೂರು ಅಷ್ಟೇ ಇರತ್ತಲ್ವ ಸೊ ಹಾಗಾಗಿ ಟೈಮ್ ತೊಗೊಳುತ್ತೆ ಓಕೆ ಇದಾದಮೇಲೆ ನೆಕ್ಸ್ಟು ನಾವು ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ ಓಕೆ ಇದು ಸ್ವಲ್ಪ ಆಗಲಿ ಚೆನ್ನಾಗಿ ಫ್ರೆಂಡ್ಸ್ ಈಗ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ ಮೆಣಸಿನ್ಕಾಯಿ ಹುರ್ಕೊಳ್ಳೋಕ್ಕೂ ಮುಂಚೆ ನಾನು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಅದು ಏನಂದರೆ ಘಾಟ್ ಬರಲ್ಲ ಅಂತ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ತುಂಬ ಹಾಕ್ಕೊಳ್ಳೋಕೆ ಹೋಗಬೇಡಿ ಆಮೇಲಿಂದ ಫ್ಲೋರ್ ಮೇಲೆ ಅವ್ನು ಚೆನ್ನಾಗಿ ಬೈತಾರಷ್ಟೇ ಇದನ್ನು ಎಣ್ಣೆ ಹಾಕ್ಕೊಂಡು ಬಂದರೆ ನಮಗೆ ಇದಾಗತ್ತೆ ಅಂತ ಸೊ ಹಾಗಾಗಿ ನಾನಿಲ್ಲಿ ಫಸ್ಟು ಬ್ಯಾಡ್ಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹುರ್ಕೊಳ್ತೀನಿ ಈ ಥರ ಚಿಕ್ಕ ಚಿಕ್ಕದು ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ಹುರಿಯೋಕ್ಕೂ ಸುಲಭ ಅಲ್ಲಿ ಮಿಲ್ಲವ್ರಿಗೂ ಸುಲಭ ಮತ್ತು ಮೆಣಸಿನ್ಕಾಯಿ ಹುರಿಬೇಕಾದ್ರೆ ಎರಡು ಕೈನ ಉಪಯೋಗಿಸಿ ಓಕೆನಾ ಸೊ ಈ ಥರ ಹುರಿಬೇಕು ಮೆಣಸಿನ್ಕಾಯಿ ಆವಾಗ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ಡಾಗಿ ಹುರ್ಕೊಳ್ಳುತ್ತೆ ಓಕೆನಾ ಇಲ್ಲಾಂದರೆ ಒಂದು ಕಡೆ ಕಪ್ಪು ಒಂದು ಕಡೆ ಇದು ಆಗೋಗುತ್ತೆ ಹೀಗೆ ಯಾವತ್ತು ಎರಡು ಕೈನ ಉಪಯೋಗಿಸಿ ಅಂದರೆ ಎರಡು ಲ್ಯಾಂಡಲ್ನ ಉಪಯೋಗಿಸಿ ಮಾಡಬೇಕು ಓಕೆನಾ ಸೊ ಇದೇ ಥರ ನಾನು ಬ್ಯಾಡ್ಗಿ ಮತ್ತು ಗುಂಟೂರು ಎಲ್ಲ ಮೆಣಸಿನ್ಕಾಯಿಗಳನ್ನ ಹುರಿದು ಇಟ್ಕೊಳ್ತೀನಿ ಎಸ್ ಫ್ರೆಂಡ್ಸ್ ಈಗ
ನಾನು ಎಲ್ಲ ಮೆಣಸಿನಕಾಯಿನ ಹುರ್ಕೊಂಡೆ ಬಾಡ್ಗಿ ಮತ್ತೆ ಗುಂಟೂರು ಎಲ್ಲಾದು ಈಗ ಇಂಗನ್ನ ಹಾಕೊಳ್ತಾ ಇದೀನಿ ಇಂಗು ಅಷ್ಟೇ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡ್ರೆ ಘಮ ಚೆನ್ನಾಗಿರುತ್ತೆ ಯಾವ ಇಂಗು ಬೇಕಾದರೂ ತಗೊಳ್ಳಿ ನಿಮಗೆ ಅಂದ್ರೆ ಈ ಹಾಲಿಂಗು ಅಂತ ಬರುತ್ತಲ್ಲ ಅಂತದ್ದನ್ನ ತಗೊಳ್ಳೋಕೆ ಹೋಗಬೇಡಿ ಅದು ಚೆನ್ನಾಗಿರಲ್ಲ ಪುಡಿ ಇಂಗು ಯಾವ ಬೇಕಾದರೂ ಅಂದ್ರೆ ಅದು ಚೆನ್ನಾಗಿರುತ್ತೆ ನಿಮ್ಮ ಸಾರು ಅದಕ್ಕೆ ಒಗ್ಗರಣೆ ಹಾಕೋಣಕ ಈ ಮೆಣಸಿನ ಪುಡಿ ಅದ್ ಮಾಡಿದಾಗ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಅದು ಬೇಡ ಇನ್ನು ಯಾವುದಾದ್ರೂ ಈ ಪುಡಿ ಇಂಗು ಅಥವಾ ಈ ತರ ಗಟ್ಟಿ ಇಂಗು ಯಾವ ಬೇಕಾದರೂ ತಗೊಳ್ಳಿ ಅದು ಚೆನ್ನಾಗಿರುತ್ತೆ ಅಂದ್ರೆ ಅದು ನುರಿಯಕ್ಕೆ ಈಜಿ ಆಗುತ್ತೆ ಅಂತ ಅಷ್ಟೇ ಈಗ ನೀವು ಮಿಕ್ಸಿಗೆ ಆದರೂ ಹಾಕೊಂಡ್ರು ಅಷ್ಟೇ ಇಲ್ಲ ಫ್ಲೋರ್ ಮಿಲ್ಲಿ ಕೊಟ್ಟರು ಅಷ್ಟೇ ಚೆನ್ನಾಗಿರುತ್ತೆ ಈ ತರದಾದ್ರೆ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಿ ಇದಾಗುತ್ತೆ ಅಂತ ಅಷ್ಟೇ ಅದಕ್ಕೋಸ್ಕರ ಇದನ್ನು ತಗೊಳ್ಳಿ ಆ ಪೇಸ್ಟ್ ಪೇಸ್ಟ್ ಥರ ಇರೋಂಥ ಹಾಲಿಂಗ್ ಆದರೆ ಏನಾಗುತ್ತೆ ನಿಮಗೆ ಅದು ಹಿಡ್ಕೊಂಬಿಡುತ್ತೆ ಅಷ್ಟೊಂದು ಇದಾಗಲ್ಲ ನುರಿಯಲ್ಲ ಚೆನ್ನಾಗಿ ಮತ್ತೆ ಎಲ್ಲದ್ರ ಜೊತೆ ಮಿಕ್ಸ್ ಆಗಲ್ಲ ಅದಕ್ಕೋಸ್ಕರ ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಇಂಗು ಇಂಗು ಫ್ರೈ ಆಗ್ತಿದ್ದಂಗೆ ಘಮ್ ಅಂತ ವಾಸನೆ ಬರುತ್ತೆ ಈ ದಿನ ಸಾರಿಗೆ ಎಲ್ಲದಕ್ಕೂ ಒಗ್ಗರಣೆ ಹಾಕ್ತೀವಲ್ಲ ನಾವು ಗೊತ್ತಾಗತ್ತೆ ಘಮ್ ಅಂತ ವಾಸನೆ ಆಮೇಲಿಂದ ಕರ್ವೆನ್ ಸೊಪ್ಪು ಏನಿದೆಯೋ ಕರ್ವೆನ್ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನೀರಿದ್ರು ಏನು ತೊಂದರೆ ಏನಿಲ್ಲ ಇಂಗು ಜೊತೆಗೆ ಕರ್ವೆನ್ ಸೊಪ್ಪು ಹಾಕೊಂಬಿಡಿ ಇನ್ನೂ ಒಂದು ಸ್ವಲ್ಪ ಹುರಿದಂಗು ಆಗುತ್ತೆ ಪ್ಲಸ್ ಇದು ಆಗುತ್ತೆ ಆಮೇಲೆ ಏನು ಕರ್ವೆನ್ ಸೊಪ್ಪು ಒಂದು ಎರಡು ಸರಿ ಕೈ ಆಡಿಬಿಟ್ಟು ಆಫ್ ಮಾಡಿಬಿಟ್ರೆ ಸಾಕು ಬಾಣಲೆ ಬಿಸಿ ಇರತ್ತಲ್ಲ ಆ ಬಿಸಿನಲ್ಲೇ ಚೆನ್ನಾಗಿ ಆಗೋಗುತ್ತೆ ಓಕೆನಾ ನೋಡಿ ಚೆನ್ನಾಗಿ ನೋಡಿ ಬೇಗ ಸ್ಟ್ರಿಂಕ್ ಆಗೋಯ್ತಲ್ವಾ ಚೆನ್ನಾಗಿ ಸ್ಟ್ರಿಂಕ್ ಆಗೋಯ್ತು ನೀರಿಂದೆಲ್ಲ ಪಸೆ ಆರತ್ತೆ ಅದು ಮೆಣಸಿನಕಾಯಿ ಹುರಿದಿದ್ದಲ್ಲ ಸ್ವಲ್ಪ ಘಾಟಾಗಿದೆ ನೋಡಿ ನೀರಲ್ಲ ಅಷ್ಟು ಬೇಗ ಚೆನ್ನಾಗಿ ಇಂಗೋಯ್ತು ಎಸ್ ಫ್ರೆಂಡ್ಸ್ ಈಗ ನಾನು ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಹುರ್ಕೊಂಡು ಒಂದು ದೊಡ್ಡ ಬೇಸಿನ್ಗೆ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಮೆಣಸಿನಕಾಯಿ ನಮ್ಗೆ ಚೆನ್ನಾಗಿ ಹುರಿದಿದೆ ಅಂತ ಅನ್ನಕ್ಕೆ ಈ ಎಸ್ಪೆಷಲಿ ಈ ಗುಂಟೂರು ಮೆಣಸಿನಕಾಯಿ ಈ ಥರ ಸ್ವಲ್ಪ ಊದ್ಕೊಂಡಿರತ್ತೆ ಮತ್ತು ಚೆನ್ನಾಗಿ ಒಂಥರ ಶೈನಿಂಗ್ ಬಂದಿರತ್ತೆ ಇನ್ನು ಬ್ಯಾಡ್ಗಿ ಮೆಣಸಿನಕಾಯಿ ಬಂದರೆ ನೋಡಿ ಯಾವ ಥರ ಸೌಂಡ್ ಬರುತ್ತೆ ಪಟ್ ಅಂತ ಸೌಂಡ್ ಬರುತ್ತೆ ಈಗ ನೀವು ಮುರಿದ್ರೆ ಸಾಕು ನೋಡಿ ಈ ಥರ ಸೌಂಡ್ ಬರುತ್ತೆ ಆಮೇಲೆ ಇನ್ನು ಮಿಕ್ಸ್ ಮಾಡುವಾಗಲೂ ಅಷ್ಟೇ ಎಲ್ಲ ಚೆನ್ನಾಗಿ ಸೌಂಡ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ನೀವು ಫ್ರೈ ಮಾಡಿದ್ದೀರಾ ಅಂತ ಓಕೆ ಇದನ್ನು ಸ್ವಲ್ಪ ಚೆನ್ನಾಗಿ ಆರಕ್ಕೆ ಬಿಟ್ಟು ಆಮೇಲಿಂದ ನಿಮಗೆ ಮಿಕ್ಸಿಗೆ ಬೇಕಾದರೆ ಮಿಕ್ಸಿಗೆ ಹಾಕ್ಕೊಳ್ಳಿ ಇಲ್ಲ ಫ್ಲೋರ್ ಮೇಲೆ ಕೊಡೋದಾದರೆ ಫ್ಲೋರ್ ಮೇಲೆ ಕೊಡಲಿ ಬಟ್ ಇದೇನಂದರೆ ಆರಬೇಕು ಒಂದು ಸ್ವಲ್ಪ ಆರದ ಮೇಲೆ ಕೊಡಿ ಈಗ ನಾನು ಇದನ್ನು ಆರಕ್ಕೆ ಬಿಟ್ಟಿದ್ದೀನಿ ಆರದ ಮೇಲೆ ನಾನು ಫ್ಲೋರ್ ಮೇಲೆ ಕೊಟ್ಟು ಹೇಗಾಗಿದೆ ಪುಡಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಎಸ್ ಫ್ರೆಂಡ್ಸ್ ಈಗ ಚೆನ್ನಾಗಿ ಹುರಿದಿರೋಂಥ ಮೆಣಸಿನಕಾಯಿ ಕರ್ವೆನ್ ಸೊಪ್ಪು ಕೊತ್ತಂಬರಿ ಬೀಜ ಜೀರಿಗೆ ಮೆಣಸು ಎಲ್ಲದನ್ನು ಚೆನ್ನಾಗಿ ಆರಿಸಿ ಫ್ಲೋರ್ ಮಿಲ್ಲಿಗೆ ತೊಗೊಂಡು ಹೋಗಿ ಚೆನ್ನಾಗಿ ಪೌಡರ್ ಮಾಡಿ ತೊಗೊಂಡು ಬಂದಿದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಕಲರು ಇದರಲ್ಲಿ ನೀವೇ ಹತ್ತಿರದಿಂದ ನೋಡ್ಬೋದು ಎಷ್ಟು ನೈಸಾಗಿ ಪೌಡರ್ ಆಗಿದೆ ಅಂತ ಎಷ್ಟು ನೈಸಾಗಿರಬೇಕು ಅಂತಂದರೆ ಈಗ ನಮ್ಮ ಕುಂಕುಮ ಎಷ್ಟು ನೈಸಾಗಿರುತ್ತೋ ಅಷ್ಟು ನೈಸಾಗಿ ಮೆಣಸಿನ ಪುಡಿ ಆಗಬೇಕು ಅಂತ ಹೇಳ್ತಾರೆ ಅದೇ ಥರ ನಾನು ಮಾಡಿಸಿದ್ದೀನಿ ಈಗ ನಾನು ಎಲ್ಲ ಉಪಯೋಗಿಸಿದ್ದು ಹೆಚ್ಚು ಕಡಿಮೆ ಒನ್ ಕೆ ಜಿ ಒನ್ ಕೆ ಜಿಗಿಂತ ಒಂಚೂರು ಜಾಸ್ತಿ ಅಂದ್ಕೊಳ್ಳಿ ಯಾಕಂದರೆ ಜೀರಿಗೆ ಅದನ್ನೆಲ್ಲ ಸೇರಿದ್ರೆ ಬಟ್ ಸ್ಟಿಲ್ ಒನ್ ಕೆ ಜಿ ಲೆಕ್ಕಕ್ಕೆ ಈ ಪಾವ್ನಲ್ಲಿ ನನಗೆ 5.5 ಪಾವಷ್ಟು ಆಗಿದೆ ಅಂದರೆ ನಿಮಗೆ 1 ಕೆ ಜಿ ಎಲ್ಲ ಸಾಮಾನುಗಳೆಲ್ಲ 1 ಕೆ ಜಿ ಉಪಯೋಗಿಸಿದ್ರೆ ನಿಮಗೆ 1.5 ಸೇರ್ನಷ್ಟು ಮೆಣಸಿನ ಪುಡಿ ರೆಡಿ ಆಗುತ್ತೆ ಇದು ನಮ್ಮ ಲೆಕ್ಕ ಸೊ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಸಹ ಮಾಡಿ ಹಾಗೆ ಮನೆಯಲ್ಲಿ ಮೆಣಸಿನ ಪುಡಿ ಮಾಡ್ಕೊಳ್ಳೋದನ್ನು ಮಾಡಿಕೊಂಡು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್